ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಹಣ ಮತ್ತು ವಿದ್ಯೆ ಇತ್ತ ಮಾತ್ರಕ್ಕೆ ದೊಡ್ಡವರಾಗುವುದಿಲ್ಲ, ಗುಣ ಮತ್ತು ವ್ಯಕ್ತಿತ್ವ ಇದ್ದಾಗ ಮಾತ್ರ ದೊಡ್ಡ ಮನುಷ್ಯನಾಗಲು ಸಾಧ್ಯ. ತಾಳ್ಮೆಯಿಂದ ಜೀವನ ನಡೆಸಿದರೆ ಅದು ನಮಗೆ ನಮ್ಮ ಬಳಿ ಇಲ್ಲದನ್ನು ತಂದುಕೊಡುತ್ತದೆ. ಅದೇ ಒಂದು ವೇಳೆ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ನಮ್ಮ ಬಳಿ ಇರುವುದೆಲ್ಲವನ್ನು ಅದು ನಾಶ ಮಾಡಿಬಿಡುತ್ತದೆ. ಆಯ್ಕೆ ನಿಮ್ಮದು. ನಿಯತ್ತಿನ ಜನರೊಡನೆ ಪ್ರಾಮಾಣಿಕವಾಗಿ ಇರು. ನಟಿಸುವ ಜನರೊಡನೆ ಅತ್ಯುತ್ತಮ ನಟನಾಗಿ ಇರು. ನಾಲ್ಕು ಜನಗಳಿಗೆ ಸಹಾಯ ಮಾಡುವ ಗುಣ ನಿಮ್ಮದಾಗಿದ್ದರೆ ನೀವು ಯಾವ ದೇವಸ್ಥಾನಕ್ಕೂ ಹೋಗಬೇಕಾಗಿಲ್ಲ, ಅದರ ಅವಶ್ಯಕತೆಯೂ ಬರುವುದಿಲ್ಲ. ನೀವು ನಂಬಿದ ದೇವರೇ ನಿಮ್ಮನ್ನ ಹುಡುಕುತ್ತಾ ನಿಮ್ಮ ಈ ಅದ್ಭುತ ಗುಣಕ್ಕೆ ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರುತ್ತಾನೆ. ತಾಳ್ಮೆ ಎನ್ನುವುದು ಕೆಲವೊಮ್ಮೆ ನಿಮಗೆ ಕಹಿ ಅನುಭವ ನೀಡಬಹುದು ಅಥವಾ ಕಹಿಯೂ ಅನಿಸಬಹುದು, ಆದರೆ ಅದರ ಫಲ ಯಾವತ್ತೂ ಕೂಡ ಸಿಹಿಯಾಗಿಯೇ ಇರುತ್ತದೆ. ನಾಲ್ಕು ಜನ ನಿಮ್ಮನ್ನು ನೋಡುತ್ತಾರೆ ಎಂದು ಬದುಕಬೇಡಿ. ನಿಮ್ಮನ್ನು ತಿರಸ್ಕರಿಸಿ ಬಿಟ್ಟು ಹೋದ ಆ ನಾಲ್ಕು ಜನ ತಿರುಗಿ ನೋಡುವಂತೆ ಬದುಕಿ. ಬದುಕುವುದಾದರೆ ಹೀಗೆಯೇ ಬದುಕಬೇಕಲ್ಲವೇ? ತಾಕತ್ತು ಎನ್ನುವುದು ಯಾರಪ್ಪನ ಸ್ವತ್ತು ಅಲ್ಲ. ಸಮಯ ಯಾವತ್ತೂ ಒಂದೇ ರೀತಿಯಾಗಿ ಇರುವುದೂ ಇಲ್ಲ. ಅಬ್ಬರದ ಅಟ್ಟಹಾಸ ಒಂದು ವೇಳೆ ಅತಿಯಾದರೆ, ಸಭ್ಯರ ಸಹನೆ ಮಿತಿ ಮೀರಿದರೆ ಗತಿ ಬದಲಾಗಿ ನಿಮಗೂ ಕೂಡ ಕಷ್ಟಕರ ಪರಿಸ್ಥಿತಿ ಬಂದೇ ಬರುತ್ತದೆ. ಎಲ್ಲರ ದಾರಿಯಲ್ಲೇ ನೀವು ಸಾಗುವ ಅವಶ್ಯಕತೆ ಇಲ್ಲ. ನಿಮ್ಮ ನಿಯತ್ತು ಎನ್ನುವ ದಾರಿಯಲ್ಲಿ ನೀವು ಮುನ್ನಡೆಯಿರಿ ಸಾಕು. ಯಾರು ತಮ್ಮ ಮುಖದಲ್ಲಿ ನಗು ಮತ್ತು ಮೌನವನ್ನು ಶಾಶ್ವತವಾಗಿ ಉಳಿಸಿಕೊಂಡಿರುತ್ತಾರೋ ಅವರು ಎಲ್ಲಾ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಸಂಪೂರ್ಣ ಜಗತ್ತನ್ನೇ ಗೆಲ್ಲಬಹುದು ಸಂಸ್ಕಾರ ಇದ್ದರೆ. ಗೆದ್ದಿರುವ ಜಗತ್ತನ್ನ ಕಳೆದುಕೊಳ್ಳಲೂಬಹುದು ಅಹಂಕಾರ ಹೊಂದಿದ್ದರೆ. ನಾವು ಎಲ್ಲರನ್ನು ಪ್ರೀತಿಯಿಂದ ನಂಬುವುದನ್ನ ಅಷ್ಟೇ ಕಲಿತಿದ್ದೇವೆ, ಆದರೆ ಯಾರಿಗೂ ಮೋಸ ಮಾಡುವುದನ್ನ ಮಾತ್ರ ಕಲಿತಿಲ್ಲ. ನಮಗೆ ಮೋಸ ಮಾಡುವುದಕ್ಕೆ ಬರುವುದಿಲ್ಲ ಅಂತ ಅಲ್ಲ. ಒಬ್ಬರಿಂದ ಮೋಸ ಹೋದಾಗ ಆಗುವ ನೋವಿನ ಅನುಭವ ನಮಗಿದೆ. ಆ ನೋವನ್ನು ಬೇರೆಯವರಿಗೆ ಕೊಡುವುದಕ್ಕೆ ನಮಗಿಷ್ಟವಿಲ್ಲವೆಂದು ನಾವು ಸನ್ನಿವೇಶಗಳು ಬಂದರೂ ಯಾರಿಗೂ ಮೋಸ ಮಾಡದೆ ನಿಯತ್ತಾಗಿ ಇರುತ್ತೇವೆ. ಈ ಜಗತ್ತಿನಲ್ಲಿ ಬೆಳೆಯೋರನ್ನ ನೋಡಿ ಸಹಿಸದೆ ಅವರನ್ನ ಹೇಗಾದರೂ ಮಾಡಿ ತುಳಿಯಬೇಕು ಅನ್ನೋ ಜನಾನೇ ಜಾಸ್ತಿ. ಆದರೆ ಮೇಲೊಬ್ಬ ಬೆಳೆಸೋನು ಇರುವಾಗ ತುಳಿಯುವವರು ಎಷ್ಟೇ ತುಳಿದರೂ ಅವರು ಬೆಳೆಯುತ್ತಲೇ ಇರುತ್ತಾರೆ. ಅನುಭವಿಸಿದ ಕಷ್ಟವನ್ನು ಇನ್ನೊಬ್ಬರಿಗೆ ಹೇಳಿಕೊಂಡರೆ ಬರೀ ಸಮಾಧಾನವಷ್ಟೆ. ಅದೇ ಕಷ್ಟಾನ ಒಂದು ಗುರಿಯಾಗಿ ನೋಡಿದರೆ ಆ ಗುರಿ ನಮಗೆ ಒಂದು ದಿನ ಸಾಧನೆಯ ಕಿರೀಟವಾಗುತ್ತದೆ. ಮನುಷ್ಯ ಮನೆ ಬದಲಾಯಿಸುತ್ತಾನೆ, ಊರು ಬದಲಾಯಿಸುತ್ತಾನೆ, ಬಟ್ಟೆಯನ್ನು ಬದಲಾಯಿಸುತ್ತಾನೆ, ಸಂಬಂಧಗಳನ್ನು ಬದಲಾಯಿಸುತ್ತಾನೆ, ಸ್ನೇಹಿತರನ್ನು ಬದಲಾಯಿಸುತ್ತಾನೆ. ಆದರೂ ಅವನಿಗೆ ನೆಮ್ಮದಿಯಿಲ್ಲ. ಏಕೆಂದರೆ ಅವನು ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದೇ ಇಲ್ಲ. ಬದುಕಿನ ಕೊನೆಯವರೆಗೂ ನಮ್ಮನ್ನು ಕರೆದೊಯ್ಯುವುದು ಆತ್ಮವಿಶ್ವಾಸ ಮತ್ತು ಧೈರ್ಯವೇ ಹೊರತು ಅದೃಷ್ಟವಲ್ಲ. ಜೀವನದಲ್ಲಿ ಆದಷ್ಟು ಸಾಧ್ಯವಾದಷ್ಟು ಸಂತೋಷವಾಗಿರಲು ಪ್ರಯತ್ನಿಸಿ. ನಿಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ. ಏಕೆಂದರೆ ಇನ್ನೂ ನಮಗೆ ಎಷ್ಟು ಸಮಯ ಉಳಿದಿದೆ ಎಂದು ಯಾರಿಗೂ ಗೊತ್ತಿಲ್ಲ. ಹಣ ಎಷ್ಟಿದ್ದರೆ ಏನು, ಋಣ ಇದ್ದಷ್ಟೇ ಇಲ್ಲಿ ಜೀವನ ನಡೆಸಲು ಸಾಧ್ಯ. ಸಂಬಂಧವನ್ನು ಹೃದಯದಿಂದ ಗೌರವಿಸಿದಾಗ ಎಲ್ಲವೂ ಒಟ್ಟಾಗುತ್ತವೆ. ಹಣದಿಂದ ಗೌರವಿಸಿದಾಗ ಸಂಬಂಧಗಳು ಕತ್ತರಿಸಲ್ಪಡುತ್ತದೆ. ಒಂದು ಕಾಲು ಮುಂದೆ, ಇನ್ನೊಂದು ಕಾಲು ಹಿಂದೆ. ಮುಂದಿನ ಕಾಲಿಗೆ ಗರ್ವವಿಲ್ಲ, ಹಿಂದಿನ ಕಾಲಿಗೆ ಬೇಸರವಿಲ್ಲ. ಯಾಕೆ ಹೇಳಿ?
ಅವುಗಳಿಗೆ ಚೆನ್ನಾಗಿ ಗೊತ್ತಿದೆ ಇದು ಕ್ಷಣಾರ್ಧದಲ್ಲಿ ಬದಲಾಗುವುದಿದೆ ಅಂತ. ಜೀವನವು ಹೀಗೆಯೇ, ಯಾವಾಗಲೂ ಸ್ಥಿರವಾಗಿರುವುದಿಲ್ಲ. ಬದಲಾವಣೆ ಬಂದಾಗ ಎಲ್ಲವೂ ಬದಲಾಗುತ್ತದೆ. ಹಾಗಾಗಿ ನಾವು ಕೂಡ ಬದಲಾವಣೆಗಳನ್ನು ನಮ್ಮ ಜೀವನದಲ್ಲೂ ತಂದುಕೊಳ್ಳಬೇಕು. ಆಗಿ ಹೋದ ಕ್ಷಣಗಳ ಬಗ್ಗೆ ಚಿಂತೆ ಮಾಡಬೇಡಿ. ಕಂಬನಿಯನ್ನು ತರುತ್ತದೆ ನಿಮ್ಮ ಕೆಟ್ಟ ನೆನಪುಗಳು. ಮುಂದೆ ಆಗಬೇಕಾದ ಕ್ಷಣಗಳ ಬಗ್ಗೆ ಚಿಂತಿಸಬೇಡಿ, ಅದು ನಿಮಗೆ ಗಾಬರಿಯನ್ನು ತರುತ್ತದೆ. ಆದರೆ ಇಂದಿನ ಕ್ಷಣಗಳನ್ನು ಖುಷಿಯಿಂದ ಸ್ವೀಕರಿಸಿ, ಅದು ನಿಮಗೆ ಉಲ್ಲಾಸವನ್ನು ತರುತ್ತದೆ. ಕೆಟ್ಟ ಕರ್ಮಗಳಿಗೆ ಅಷ್ಟೇ ಅಲ್ಲ, ನಮ್ಮ ಅಳತೆಯನ್ನು ಮೀರಿದ ಒಳ್ಳೆತನಕ್ಕೂ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಬಾರಿ ಶಿಕ್ಷೆಯಾಗುತ್ತದೆ. ನಮ್ಮನ್ನು ಭಾರ ಅಂದುಕೊಳ್ಳುವ ಸಂಬಂಧಗಳ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ಅವುಗಳಿಂದ ದೂರವಾಗಿ ಒಂಟಿಯಾಗಿ ಬದುಕುವುದೇ ಒಳ್ಳೆಯದು. ಕಾಲಕ್ಕೆ ಕೊಂಚ ಕಾಲಾವಕಾಶ ಕೊಡಿ. ಕಾಲಕ್ಕೆ ನಿಮ್ಮ ಕೆಟ್ಟ ಕಾಲವನ್ನು ಬದಲಾಯಿಸುವ ಶಕ್ತಿ ಇದೆ. ಹುಟ್ಟಿದ ಮೇಲೆ ಜೀವನಕ್ಕೊಂದು ಬೆಲೆ ಕಂಡುಕೊಳ್ಳುವುದು ತುಂಬಾ ಕಷ್ಟ. ಜೀವನಕ್ಕೊಂದು ದಾರಿ ಆದ ಮೇಲೆ ಆ ಬೆಲೆ ಉಳಿಸಿಕೊಳ್ಳುವುದು ಇನ್ನೂ ಕಷ್ಟ. ನಾವೆಷ್ಟೇ ಒಳ್ಳೆತನದಲ್ಲಿ ಇದ್ದರೂ, ಒಳ್ಳೆ ದಾರಿಯಲ್ಲಿ ನಡೆದರೂ ಕೆಲವರ ದೃಷ್ಟಿಯಲ್ಲಿ ಕೆಟ್ಟವರಾಗಿಯೇ ಕಾಣುತ್ತೀವಿ. ಎಲ್ಲರೂ ಶ್ರೀಮಂತಿಕೆಯ ಬದುಕನ್ನು ಇಷ್ಟಪಡುತ್ತಾರೆ. ಆದರೆ ನೆಮ್ಮದಿಯ ಬದುಕು ಎನ್ನುವುದು ಅದಕ್ಕಿಂತ ಶ್ರೀಮಂತವಾದುದೆಂದು ಎಷ್ಟೋ ಜನರಿಗೆ ಗೊತ್ತೇ ಇರುವುದಿಲ್ಲ. ಶೋಕಿ ಜೀವನವನ್ನ ನಡೆಸಿ ಇನ್ನೊಬ್ಬರನ್ನು ಮರುಳು ಮಾಡುವುದಕ್ಕಿಂತ ನಿಯತ್ತಾಗಿ ಮೂರು ದಿನ ಬಾಳುವುದೇ ಉತ್ತಮ. ಮನುಷ್ಯ ತುಂಬಾ ಸ್ವಾರ್ಥಿ, ಕೇವಲ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತಾನೆ. ಇನ್ನೊಬ್ಬರ ಭಾವನೆಗಳಿಗೆ ಬೆಲೆಯೇ ಕೊಡುವುದಿಲ್ಲ. ಏಕೆಂದರೆ ತನ್ನದು ಮಾತ್ರ ಜೀವನ, ಬೇರೆಯವರದ್ದು ಆಟದ ಮೈದಾನ ಅಂದುಕೊಳ್ಳುತ್ತಾನೆ. ಯಾರನ್ನು ದ್ವೇಷಿಸುತ್ತಾ ಸಮಯ ಕಳೆಯಬೇಡಿ. ಜೀವನ ತುಂಬಾ ಚಿಕ್ಕದು. ಎಲ್ಲರನ್ನು ಪ್ರೀತಿಸುತ್ತಾ ನೀವು ಕೂಡ ಖುಷಿಯಾಗಿ ಇರಿ. ನಿಮ್ಮನ್ನು ಯಾರಿಗೂ ಹೋಲಿಸಿಕೊಳ್ಳಬೇಡಿ, ಏಕೆಂದರೆ ನಿಮಗೆ ನೀವೇ ಎಲ್ಲ. ಜೀವನದಲ್ಲಿ ಸೋಲು ಕಂಡ ವ್ಯಕ್ತಿಗಳ ಜೊತೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ, ಏಕೆಂದರೆ ಅವರ ಬಳಿ ಅಹಂಕಾರವಿರುವುದಿಲ್ಲ, ಕೇವಲ ಜೀವನದ ಅನುಭವಗಳು ಇರುತ್ತದೆ. ಅತಿಯಾದ ನಂಬಿಕೆ ಮತ್ತು ಅತಿಯಾದ ಒಳ್ಳೆತನ ಬದುಕಿನ ಸ್ಲೋ ಪಾಯ್ಸನ್ ಇದ್ದಂತೆ. ನಿಮ್ಮಿಂದ ದೂರ ಇರುವ ಜನಗಳಿಗೆ ನಿಮ್ಮ ಬೆಲೆ ತಿಳಿಯಬೇಕಾದರೆ ಮೊದಲು ನೀವು ಈ ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕು. ಅಂದರೆ ಯಾವ ಕೆಟ್ಟ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಜನ ದೂರ ಮಾಡಿ ಹೋದರೋ ಅವರೇ ತಿರುಗಿ ನೋಡುವಂತೆ ನೀವು ಎತ್ತರಕ್ಕೆ ಬೆಳೆಯಬೇಕು. ಯಾಕಾದರೂ ಈ ಪರಿಸ್ಥಿತಿಯಲ್ಲಿ ಅವರನ್ನ ಬಿಟ್ಟು ನಂಬಿಕೆ ಕಳೆದುಕೊಂಡೆನೋ ಎನ್ನುವಂತಹ ಹೊಟ್ಟೆ ಕಿಚ್ಚು ಅವರಲ್ಲಿ ಕಾಡಬೇಕು. ಅಂತಹ ಅದ್ಭುತ ಯಶಸ್ಸು ನಿಮ್ಮದಾಗಬೇಕು. ಆಗ ಮಾತ್ರವೇ ನೀವು ನಿಮ್ಮನ್ನ ತುಳಿದವರಿಗೆ ಅಥವಾ ನಿಮ್ಮನ್ನ ಕೀಳಾಗಿ ಕಂಡು ಬಿಟ್ಟು ಹೋದವರಿಗೆ ತಕ್ಕನಾದ ಬೆಲೆ ಕೊಡುವುದಕ್ಕೆ ಸಾಧ್ಯ. ನೋಡುವವರಿಗೆ ನಾವು ಕೆಟ್ಟವರಾಗಿ ಕಂಡರೂ ಪರವಾಗಿಲ್ಲ, ನಮ್ಮ ಆತ್ಮಸಾಕ್ಷಿ ನಮ್ಮನ್ನ ಒಪ್ಪಿಕೊಂಡರೆ ಸಾಕು. ಏಕೆಂದರೆ ಈ ಬದುಕು ನಮ್ಮದು, ಈ ಜೀವನವು ನಮ್ಮದೇ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಪ್ರಪಂಚವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ಸಂದೇಶಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.